ಅಂಜಲಿ ಹಂತಕ ಗಿರೀಶ್ ಬಂಧನ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಅಂಜಲಿ ಹಂತಕ ಗಿರೀಶ್ ಬಂಧನ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾದ ಪರಮೇಶ್ವರಿಯೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರ ಗಿರೀಶ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಯಾವುದೇ ಮುಲಾಜಿಗೆ ಒಳಗಾಗದೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಅಂಜಲಿ ಕೇಸಲ್ಲಿ ಪೊಲೀಸರ ಲೋಪವೂ ಎದ್ದು ಕಾಣ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮೊದಲೇ ದೂರು ಕೊಟ್ಟಿರೋದಾಗಿ ಪೋಷಕರು ಕೂಡ ಹೇಳ್ತಾ ಇದ್ದಾರೆ, ಆದರೆ ದೂರು ಬಂದಿಲ್ಲ ಅನ್ನೋ ಮಾಹಿತಿ ಇದೆ. ಅಂಜಲಿ ಹಂತಕ ಗಿರೀಶ್ ಬಂಧನ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರ ಗಿರೀಶ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ, ಯಾವುದೇ ಮುಲಾಜಿಗೆ ಒಳಗಾಗದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ಯಾವ ಕ್ರಮವನ್ನ ಕಾನೂನಿನ ಮುಖಾಂತರ ತೆಗೆದುಕೊಳ್ಳುವಂತದ್ದು ಆ ಕ್ರಮವನ್ನ ಇಲ್ಲಿ ಪರಿಪಾಲನೆ ಮಾಡಲಾಗುತ್ತೆ. ಅಂಜಲಿ ಕೇಸಲ್ಲಿ ಪ್ರಮುಖವಾಗಿ ಇಲ್ಲಿ ಪೊಲೀಸರ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಮೊದಲೇ ಅವರ ಮನೆಯವರು ದೂರನ ಕೊಟ್ಟಿದ್ರು, ಜೀವಕ್ಕೆ ಅಪಾಯ ಇದೆ ಅಂತ ಒಂದು ಮಾತನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಹೇಳಿರ್ತಾರೆ, ಆದ್ರೆ ಯಾವುದೇ ಒಂದು ಕ್ರಮವನ್ನ ತೆಗೆದುಕೊಂಡಿರೋದಿಲ್ಲ. ಇದರ ಜೊತೆಗೆ ನಮಗೆ ಯಾವುದು ದೂರು ಬಂದಿಲ್ಲ ಅನ್ನುವಂತಹ ಮಾತನ್ನ ಪೊಲೀಸ್ ಇಲಾಖೆ ಹೇಳಿರುತ್ತೆ. ಹಾಗಾಗಿ ಇಲ್ಲಿ ಪೊಲೀಸರ ಲೋಪ ಎದ್ದು ಕಾಣ್ತಾ ಇದೆ ಅಂತ ಗೃಹ ಸಚಿವರಾದ ಪರಮೇಶ್ವರ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂಜಲಿ ಹಂತಕ ಗಿರೀಶ್ ಬಂಧನ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರವಾಗಿ ಗಿರೀಶ್ ವಿರುದ್ಧ ಈಗ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು, ಆ ಎಲ್ಲಾ ಕ್ರಮಗಳನ್ನ ಮುಲಾಜಿಲ್ಲದೆ ತೆಗೆದುಕೊಳ್ಳಲಾಗುತ್ತೆ. ಪೊಲೀಸರ ಲೋಪ ಎದ್ದು ಕಾಣ್ತಾ ಇದೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೇಸ್ನ ಯಾವುದೇ ಮುಲಾಜು ಕೂಡ ಇಲ್ಲ. ಮತ್ತು ಪೊಲೀಸ್ನವ್ರದ್ದು ಲ್ಯಾಪ್ಸ್ ಇದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವರಿಗೂ ಸಸ್ಪೆಂಡ್ ಮಾಡಿದ್ದಾರೆ. ಆಗಾಗಲೇ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಅವ್ರು ಕ್ರಮ ತಗೋಬೇಕಾಗಿತ್ತು, ಅದರಲ್ಲಿ ಲ್ಯಾಪ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಮುಂದುವರಿಯುತ್ತೆ. ಸರ್, ಈಗ ಹುಬ್ಬಳ್ಳಿಯಲ್ಲಿ ಕೊಲೆ ಮೇಲೆ ಹತ್ಯೆ ಮೇಲೆ ಹತ್ಯೆ ಆಗ್ತಾ ಇದ್ದಾವೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ನಾವು ಈಗ ಅದನ್ನ ನಾನು ಕೂಡ ರಿವ್ಯೂ ಮಾಡಿ ಅದರ ಅಧಿಕಾರಿಗಳದ್ದು ಏನಾದರೂ ತಪ್ಪಿದ್ರೆ ಅಥವಾ ಬೇರೆ ಏನು ಫ್ಯಾಕ್ಟರು ಅದಕ್ಕೆ ಕಾರಣ ಅನ್ನೋದನ್ನ ಕಂಡಿಡ್ಕೋಬೇಕಾಗುತ್ತೆ. ಈಗ ಪದೇ ಪದೇ ಆ ರೀತಿ ಆಗ್ತಾ ಇರೋದ್ರಿಂದ ಏನು ಯಾವ ಫ್ಯಾಕ್ಟರು ಅನ್ನೋದು ಕಂಡುಹಿಡಿಬೇಕು. ಪೊಲೀಸ್ನವರಿಗೆ ಈಗ ನಾಳೆ ಈಗಾಗಲೇ ನಾನು ಎ ಡಿ ಜಿ ಪಿಗೆ ಕಳಿಸ್ತಾ ಇದ್ದೀನಿ, ಅವರು ರಿವ್ಯೂ ಮಾಡಿ ನನಗೆ ವರದಿ ಸಲ್ಲಿಸ್ತಾರೆ. ಸಾಧ್ಯ ಆದರೆ ನಾನು ಹೋಗ್ತೇನೆ. ಸರ್, ಅವ್ರು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಸರ್, ಈ ರೀತಿ ಅವ್ರು ತಿಳಿಸಿದ್ದಾರೆ ಅಂತ ಹೇಳಿ ನನಗೆ ಬಂದಿರೋ ವರ್ತಮಾನ ಕಂಪ್ಲೇಂಟ್, ರಿಟರ್ನ್ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ, ಬಟ್ ಅವ್ರು ಹೇಳಿದ್ದಾರೆ ಅಂತ ಒಂದು, ಅದಕ್ಕಾಗಿ ಅವರು ಆ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿದ್ರು. ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ. ಅಂದರೆ ಅವರು ನಿಜವಾಗೂ ಅವರು ತಿಳಿಸಿದ್ರ ಏನು ಅಂತೇಳಿ, ಅವರ ಪೇರೆಂಟ್ಸ್ ಕಡೆಯಿಂದ ನಾವು ಹೇಳಿದ್ವಿ ಮೊದಲೇನೆ ಅಂತ ಹೇಳಿದ್ರು, ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಅದ್ರ ಮೇಲೆ ಎನ್ಕ್ವೈರಿ ಆಗುತ್ತೆ. ಒಂದು ವೇಳೆ ಆ ರೀತಿ ಅವ್ರು ತಿಳಿಸಿದ್ರೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತೀವಿ ಅಧಿಕಾರಿಗಳನ್ನ.